ಸ್ನೇಹಿತರೆ, ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ನಮ್ಮ ದೇಶವನ್ನ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಆಳಿ ಹೋಗಿದ್ದಾರೆ. ಅವರ ಆಳ್ವಿಕೆಯ ಗುರುತಾಗಿ ಇಂದಿಗೂ ನಾವು ಅನೇಕ ರಾಜವಂಶಸ್ಥರು ಕಟ್ಟಿಸಿರುವ ದೇವಾಲಯವನ್ನ, ಕೆರೆಗಳನ್ನ, ಅರಮನೆಗಳನ್ನ ಕಾಣಬಹುದು. ಮೈಸೂರು ಅರಮನೆಗೆ ಅಥವಾ ಇನ್ಯಾವುದೋ ಅರಮನೆಗೆ ಭೇಟಿಯನ್ನಿತ್ತಾಗ ನಾನು ಕೂಡ ರಾಜರ ಹಾಗೆ ಡ್ರೆಸ್ ಹಾಕೊಂಡು ಹಳೆ ಕಾಲದಲ್ಲಿ ರಾಜರು ದರ್ಬಾರ್ ಮಾಡ್ತಿದ್ದ ಹಾಗೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಒಮ್ಮೆಯಾದರೂ ಮನಸ್ಸಿನಲ್ಲಿ ಅನಿಸಿರಬಹುದು ಅಲ್ವಾ? ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಹೊಂದಿರೋ ನಮ್ಮ ದೇಶದಲ್ಲಿ ಈಗ ಹೇಗೆ ತಾನೇ ರಾಜರ ಹಾಗೆ ದರ್ಬಾರ್ ಮಾಡೋಕ್ಕಾಗುತ್ತೆ? ಸುಮ್ಮನೆ ಅರಮನೆಯನ್ನ ನೋಡಿ ಕಣ್ತುಂಬಿಕೊಳ್ಬೇಕಷ್ಟೇ ಅಂತ ಯೋಚನೆ ಮಾಡೋರಿಗೆ ಇವತ್ತಿನ ಸಂಚಿಕೆಯಲ್ಲಿ ರಾಜರ ಹಾಗೆ ದರ್ಬಾರ್ ಮಾಡೋ ಅವಕಾಶವಿರೋ ಅರಮನೆಯ ಕುರಿತು ವಿಶೇಷ ಮಾಹಿತಿ ಇವೆ. ಬನ್ನಿ ಹಾಗಾದ್ರೆ, ಈ ಅರಮನೆ ಎಲ್ಲಿದೆ, ಅಲ್ಲಿನ ವಿಶೇಷತೆಗಳೇನು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಂಡ್ ಬರೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ವೀಕ್ಷಕರೇ, ದೊಡ್ಡದೊಂದು ರಜಪೂತ ಅರಮನೆ. ಸಾವಿರಾರು ವರ್ಷ ಹಳೆಯದಾದರೂ ಆಧುನಿಕ ಕಟ್ಟಡಗಳು ಮೀರಿಸಲಾಗದಷ್ಟು ಸೌಂದರ್ಯ. ಇಂಥದ್ದೊಂದು ಅರಮನೆಯ ಕೋಣೆಯಲ್ಲಿ ನಿಮ್ಮ ವಾಸ, ನಿಮ್ಮ ಸೇವೆಗಾಗಿ ಸದಾ ಸಿದ್ಧವಾಗಿ ನಿಂತ ಆಳುಕಾಳು, ನೀವು ಹೇಳಿದ ಭಕ್ಷ್ಯ ಭೋಜನ ಸಿದ್ಧಪಡಿಸುವ ಬಾಣಸಿಗ, ಒಳಾಂಗಣ ಈಜುಕೊಳ, ಹೊರಗೆ ಉದ್ಯಾನವನದ ತುಂಬ ನಡೆದಾಡುವ ನವಿಲುಗಳು, ಹೀಗೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಊಹೆ ಮಾಡಿಕೊಂಡ್ರೂ ಸಾಕು, ನಿಮ್ಮ ಮೈಯಲ್ಲಿ ರೋಮಾಂಚನವಾಗುತ್ತೆ ಅಲ್ವಾ? ಪುಸ್ತಕದ ಪುಟಗಳಲ್ಲಿ ಕಣ್ಣರಳಿಸಿ ಓದಿದ ರಾಜಮನೆತನಗಳ ಸಾಹಸ ಕಥೆಯನ್ನ ಹೇಗೆ ಮರೆಯೋಕ್ಕಾಗತ್ತೆ ಹೇಳಿ? ಪ್ರತಿ ಬಾರಿಯೂ ರಾಜರು ಆಡಳಿತ ಮಾಡಿದ ಅರಮನೆಯಲ್ಲಿ ನಾವು ಕೂಡ ವಾಸ ಮಾಡೋ ಹಾಗಿದ್ದಿದ್ರೆ ಹೇಗಿರ್ತಿತ್ತು ಅಂತ ಅಂದುಕೊಂಡಿರ್ತೀವಿ. ಆದ್ರೆ ಇದೆಲ್ಲ ಸಾಧ್ಯವಿಲ್ಲ. ಸುಮ್ಮನೆ ದೂರದಲ್ಲಿ ನಿಂತು ಅರಮನೆಯನ್ನಷ್ಟೇ ನೋಡ್ಕೋ ಬರಬಹುದು, ಆದ್ರೆ ರಾಜರಂತೆ ದರ್ಬಾರ್ ಮಾಡೋಕ್ಕಾಗಲ್ಲ ಅಂತ ಕೊರಕ್ತಿದ್ದ ಮಂದಿಗೆ ಇದೀಗ ಸುವರ್ಣಾವಕಾಶ ದೊರೆತಿದೆ. ರಾಜಸ್ಥಾನದ ರಾಜಧಾನಿಯಾದ ಜೈಪುರದ ಸಿಟಿ ಪ್ಯಾಲೇಸ್ನ ಖಾಸಗಿ ಕೋಣೆಯೊಂದು ಈಗ ಸರ್ವರಿಗೂ ಸ್ವಾಗತ ಕೋರುತ್ತಿದೆ. ಈ ಜೈಪುರ ಸಿಟಿ ಪ್ಯಾಲೇಸ್ ಇರೋದು ರಾಜಸ್ಥಾನದಲ್ಲಿ. ಗೆಳೆಯರೇ, ರಾಜಸ್ಥಾನ ಅಂದ ತಕ್ಷಣ ನಮ್ಮ ಕಲ್ಪನೆಗೆ ಬರೋದು ಬೆಟ್ಟ ಗುಡ್ಡ, ಕಣ್ಣು ನೋಯುವವರೆಗೂ ರಾಚುವ ಮರುಭೂಮಿ, ಬದುಕಲ ಸಾಧ್ಯವಾದಷ್ಟು ಇರೋ ಬಿಸಿಲ ಧಗೆ, ಮರುಭೂಮಿಯಲ್ಲಿ ಸಾಗೋ ಒಂಟೆಗಳು, ಇದರ ಜೊತೆ ರಾಜಸ್ಥಾನಿಗರ ವೇಷಭೂಷಣ, ಆಹಾರ, ನೃತ್ಯ, ಇಲ್ಲಿನ ಹಬ್ಬಗಳು. ಆದರೆ ಇವೆಷ್ಟು ಮಾತ್ರವಲ್ಲ, ಲ್ಯಾಂಡ್ ಆಫ್ ಕಿಂಗ್ಸ್ ಅಂತ ಕರೆಯೋ ರಾಜಸ್ಥಾನ ಬಂಗಾಳದ ವಾಸ್ತುಶಿಲ್ಪ ತಜ್ಞ ವಿದ್ಯಾಧರ ಭಟ್ಟಾಚಾರ್ಯ ನಿರ್ಮಿಸಿದ ಭಾರತದಲ್ಲೇ ಅತ್ಯಂತ ಸುಂದರವಾದ ನಗರ ಎಂಬ ಹೆಗ್ಗಳಿಕೆಗೆ ಕೂಡ ಪಾತ್ರವಾದ ತಾಣವಾಗಿದೆ. ಅಂದಹಾಗೆ ನವೆಂಬರ್ 23, 2019 ಜೈಪುರ ಸಿಟಿ ಪ್ಯಾಲೇಸ್ನ ಒಂದು ಭಾಗದಲ್ಲಿ ಸಾರ್ವಜನಿಕರಿಗೆ ಉಳಿದುಕೊಳ್ಳಲು ಅವಕಾಶ ಕಲ್ಪಿಸಲಾಗಿದ್ದು, ಈ ಪ್ಯಾಲೇಸ್ನ ಗುಡ್ಲಿಯಾ ಸೂಟ್ ಏರ್ಬಿಎನ್ಬಿಯಲ್ಲಿ ಬುಕಿಂಗ್ ಆಗಿ ಪಟ್ಟಿಯನ್ನ ಮಾಡಲಾಗಿದೆ. ಕಳೆದ 3 ಶತಮಾನಗಳಲ್ಲಿ ಅಮೆರಿಕದ ಮಾಜಿ ಅಧ್ಯಕ್ಷ ಬಿಲ್ ಕ್ಲಿಂಟನ್, ಇಂಗ್ಲೆಂಡ್ನ ಪ್ರಿನ್ಸ್ ಚಾರ್ಲ್ಸ್, ಪ್ರಿನ್ಸೆಸ್ ಡಯಾನಾ, ಓಪ್ರಾ ವಿನ್ಫ್ರೆ, ಜಾಕಿ ಕೆನಡಿ ಮುಂತಾದ ಗಣ್ಯರಿಗೆ ಆತಿಥ್ಯ ನೀಡಿದ್ದ ಸಿಟಿ ಪ್ಯಾಲೇಸ್ ಈಗ ಸಾರ್ವಜನಿಕರಿಗೆ ವಿನೂತನ ರೀತಿಯ ಸೇವೆಯನ್ನ ನೀಡ್ತಾ ಇದೆ. ಜೈಪುರದ ಈ ಸಿಟಿ ಪ್ಯಾಲೇಸ್ 1727 ಮಹಾರಾಜ ಎರಡನೆಯ ಸವಾಯ್ ಜಯಸಿಂಗ್ ಅವರಿಂದ ಕಟ್ಟಲ್ಪಟ್ಟಿತ್ತು. ಅಂದಿನಿಂದಲೂ ರಾಜಮನೆತನ ಇದೇ ಮನೆಯಲ್ಲಿ ವಾಸವಾಗಿದೆ. ಮೊಘಲ್ ಹಾಗೂ ರಾಜಸ್ಥಾನಿ ವಿನ್ಯಾಸದ ಅರಮನೆ ನಮ್ಮ ಕಲ್ಪನೆಗೂ ನಿಲುಕದ ಅತ್ಯಂತ ಅದ್ದೂರಿಯಾದ ವೈಭವದಿಂದ ಕೂಡಿದ್ದು, ಈ ಅರಮನೆಯನ್ನ ವೀಕ್ಷಿಸುವುದಕ್ಕೋಸ್ಕರ ಪ್ರಪಂಚದ ನಾನಾ ಮೂಲೆಯಿಂದ ಜನ ಆಗಮಿಸ್ತಾರೆ. ಎಕರೆಗಟ್ಟಲೆ ಹರಡಿರುವ ಅರಮನೆಯ ಸ್ಥಳದಲ್ಲಿ ಒಂದೊಂದು ಹಾಲ್, ಒಂದೊಂದು ಕೋಣೆಯೂ ಕಣ್ತುಂಬಿಕೊಳ್ಳಲು ಸಮಯವೇ ಸಾಕಾಗೋದಿಲ್ಲವೇನೋ ಅನ್ಸುತ್ತೆ. ಇದೀಗ ಅತಿಥಿಗಳಿಗೆ ನೀಡುವ ಖಾಸಗಿ ಭಾಗದಲ್ಲೇ ಒಂದಾಗಿರುವ ಗುಡ್ಲಿಯಾ ಸೂಟ್ನಲ್ಲಿ ಲಾಂಚ್, ಅಡುಗೆ ಮನೆ, ಬಾತ್ರೂಮ್ ಹಾಗೂ ಒಳಾಂಗಣ ಸ್ವಿಮ್ಮಿಂಗ್ ಪೂಲ್ಗಳಿದ್ದು, ರಾಯಲ್ ಆರ್ಕಿಟೆಕ್ಚರ್ನಿಂದ ಕೂಡಿರುವ, ಕಲೆಯಿಂದ ಸಂಪನ್ನವಾಗಿರುವ ಗೋಡೆಗಳನ್ನು ಹೊಂದಿದ ದೊಡ್ಡದಾದ ರಿಸೆಪ್ಷನ್ ಹಾಲ್, ಕ್ರಿಸ್ಟಲ್ ದೀಪಗಳು ನಮಗೆ ಆನಂದವನ್ನುಂಟು ಮಾಡುತ್ತವೆ. ಈ ಸಿಟಿ ಪ್ಯಾಲೇಸ್ನಲ್ಲಿ ವಾಸವಾಗಿರೋ ಮಹಾರಾಜ ಸವಾಯ್ ಪದ್ಮನಾಭ್ ಸಿಂಗ್, ಜಗತ್ತಿನ ಎಲ್ಲಾ ಜನ ಕೂಡ ರಾಜವೈಭವವನ್ನ ಅನುಭವಿಸೋ ಅವಕಾಶ ಸಿಗಲಿ ಅನ್ನೋ ಕಾರಣಕ್ಕೆ ಪ್ಯಾಲೇಸ್ನ ಒಂದು ಭಾಗವನ್ನ ಖಾಸಗಿ ದರ್ಬಾರ್ ಮಾಡೋಕೆ ಅವಕಾಶವನ್ನ ಕಲ್ಪಿಸಿದ್ದು, ಪ್ರಪಂಚದ ಎಲ್ಲಾ ಜನರಿಗೂ ರಾಜಸ್ಥಾನದ ವೈಭೋಗವನ್ನ ತೋರಿಸಬೇಕು ಅನ್ನೋದೇ ನನ್ನ ಆಸೆ ಅಂತ ಹೇಳಿಕೊಂಡಿದ್ದಾರೆ. ಇಲ್ಲಿ ಅತಿಥಿಗಳಾಗಿ ಹೋದವರನ್ನ ರಾಜಮನೆತನದವರಂತೆ ನಡೆಸಿಕೊಳ್ಳಲಾಗುತ್ತೆ. ಏರ್ಪೋರ್ಟ್ನಿಂದಲೇ ಲಕ್ಸುರಿ ಕಾರ್ನಲ್ಲಿ ಕರೆದುಕೊಂಡು ಅರಮನೆಗೆ ಹೋಗಲಾಗುತ್ತೆ. ಅಲ್ಲಿ ನೇಮಿಸಿದ ಕೆಲಸದಾಳುಗಳು ಅತಿಥಿಗಳ ಎಲ್ಲಾ ಅಗತ್ಯತೆಗಳನ್ನ ಪೂರೈಸುತ್ತಾರೆ. ಜೊತೆಗೆ ನಗರ ನೋಡಬಯಸುವವರಿಗೆ, ಶಾಪಿಂಗ್ ಹೋಗಲಿಚ್ಛಿಸುವವರಿಗೆ ಸರಿಯಾದ ಗೈಡೆನ್ಸ್ ಕೂಡ ನೀಡುತ್ತಾರೆ. ಇವೆಲ್ಲದರ ಜೊತೆಗೆ ಅರಮನೆಯನ್ನ ತೋರಿಸಿ ಪ್ಯಾಲೇಸ್ನ ಸಂಪೂರ್ಣ ವಿವರವನ್ನ ಕೂಡ ನೀಡುತ್ತಾರೆ. ಇಷ್ಟು ಮಾತ್ರವಲ್ಲ, ಈ ಅರಮನೆಯಲ್ಲಿ ರಾಜರ ಮನೆಯ ಭೂರಿ ಭಕ್ಷ್ಯ ಭೋಜನಗಳನ್ನ ಅತಿಥಿಗಳು ಸವಿಯಬಹುದು. ಖಾಸಗಿ ಟೆರೇಸ್ಗೆ ಹೋಗಿ ಅರಾವಳಿ ಘಟ್ಟದ ಸೌಂದರ್ಯವನ್ನ ನೋಡ್ತಾ ಕೂರಬಹುದು. ಅಲ್ಲದೆ ಸಂಜೆಯ ಸಮಯದ ಟೀ ಹೀರಲು ಅರಮನೆಯ ಉದ್ಯಾನವನಕ್ಕೆ ಹೋಗಬಹುದು. ಇನ್ನು ಇಲ್ಲಿನ ಗಾರ್ಡನ್ ನಲ್ಲಿರೋ ನವಿಲುಗಳು ನಮ್ಮ ಮನಸ್ಸಿಗೆ ಮುದ ನೀಡೋದಂತೂ ಗ್ಯಾರಂಟಿ.
ಕಣ್ಣು ಕೋರೈಸೋ ಲೈಟ್ಗಳಿಂದ ಸಾಲಾಂಕೃತವಾದ ಸ್ಥಳ. ರಾಜರು ಬಳಸುತ್ತಿದ್ದ ವಸ್ತುಗಳು. ವೈಭವೋಪೇತ ರಜಪೂತ ಸಾಮ್ರಾಜ್ಯದ ಕಥೆಯನ್ನ ಸಾರೋ ಮ್ಯೂಸಿಯಂ. ಕಲಾಕುಸುರುಗಳಿಂದ ಕೆತ್ತಲ್ಪಟ್ಟ ಕಂಬಗಳು. ಗೋಡೆಗಳ ಮೇಲೆ ಬಿಡಿಸಿರೋ ಬಣ್ಣ ಬಣ್ಣದ ಚಿತ್ತಾರ. ಸ್ಫಟಿಕದಂತೆ ಕಾಣೋ ನೆಲ. ಇವೆಲ್ಲವನ್ನ ನೋಡ್ತಾ ಇದ್ರೆ ಒಂದು ಕ್ಷಣ ಸ್ವರ್ಗದಲ್ಲಿ ಇದ್ದೀವೇನೋ ಅಂತ ಭಾಸವಾಗೋದಂತೂ ಸತ್ಯ. ಜೈಪುರದ ಈ ಸಿಟಿ ಪ್ಯಾಲೆಸ್ನ ಒಮ್ಮೆ ಒಳಹೊಕ್ರೆ ಮತ್ತೆ ಹೊರಗೆ ಬರಬೇಕು ಅಂತ ಮನಸ್ಸಾಗೋದೇ ಇಲ್ಲ. ಅಷ್ಟು ಚಂದವಾಗಿದೆ ಪ್ಯಾಲೆಸ್ನ ಒಳಗಿರೋ ಪ್ರದೇಶ. ಅಲ್ಲದೆ ಈ ಅರಮನೆಯ ಒಳಗಡೆ ಚಂದ್ರಮಹಲ್, ಮುಬಾರಕ್ ಮಹಲ್, ಪಿಕಾಕ್ ಗೇಟ್, ಪ್ರೀತಮ್ ನಿವಾಸ್, ದಿವಾನೆ ಖಾಸ್, ಮಹಾರಾಣಿ ಪ್ಯಾಲೆಸ್, ಭಂಗಿಖಾನಾ ಅನ್ನೋ ಸ್ಥಳಗಳು ನಮ್ಮ ಕಣ್ಮನವನ್ನ ಮನಸೂರೆಗೊಳಿಸುತ್ತವೆ. ಇದರ ಜೊತೆಗೆ ಮ್ಯೂಸಿಯಂನಲ್ಲಿ ರಾಜರ ಸಾಮಗ್ರಿಗಳ ವಿವಿಧ ಶ್ರೇಣಿಗಳಾದ ಬನಾರಸಿ ಸಿಲ್ಕ್ ಸೀರೆಗಳು ಮತ್ತು ಪಶ್ಮೀನಾ ಶಾಲ್ಗಳನ್ನ ಪ್ರದರ್ಶನಕ್ಕಿಡಲಾಗಿದೆ. ಮಹಾರಾಜ ಒಂದನೇ ಸವಾಯಿ ಮಾಧೋ ಸಿಂಗ್ ತೊಟ್ಟ ಬಟ್ಟೆಗಳನ್ನ ಕೂಡ ಇಲ್ಲಿ ನಾವು ಕಾಣಬಹುದು. ಇಂತಹ ಚಂದದ ಪ್ಯಾಲೆಸ್ನಲ್ಲಿ ನಾವು ರಾಜದರ್ಬಾರ್ನ ಅನುಭವಿಸಬೇಕು ಅಂದ್ರೆ ಒಂದು ರಾತ್ರಿಗೆ $8,000 ಅಂದ್ರೆ ನಮ್ಮ ಭಾರತೀಯ ರೂಪಾಯಿಗಳಲ್ಲಿ 596,480 ರೂಪಾಯಿಗಳನ್ನ ಖರ್ಚು ಮಾಡಲು ಸಿದ್ಧವಾಗಿರಬೇಕು. ಹೀಗೆ ನೀವು ಉಳಿಯಲು ನೀಡಿದ ಹಣ ರಾಜಕುಮಾರಿ ದಿಯಾಕುಮಾರಿ ಫೌಂಡೇಶನ್ಗೆ ಹೋಗುತ್ತೆ. ಈ ದಿಯಾಕುಮಾರಿ ರಾಜ ಪದ್ಮನಾಭ ಅವರ ತಾಯಿಯಾಗಿದ್ದಾರೆ. ಈ ರೀತಿ ಅತಿಥಿ ಆತಿಥ್ಯದಿಂದ ಬಂದ ಹಣ ರಾಜಸ್ಥಾನಿ ಹಳ್ಳಿಗಳ ಮಹಿಳೆಯರು ಮತ್ತು ರಾಜಸ್ಥಾನದ ಕಲಾಕಾರರ ಸಬಲೀಕರಣಕ್ಕೆ ಬಳಕೆಯಾಗುತ್ತೆ. ಕೊಂಚ ದುಬಾರಿ ಎನಿಸಿದ್ರು ಈ ರೀತಿಯ ಅವಕಾಶ ನಮಗೆ ಬೇರೆ ಯಾವ ಅರಮನೆಗಳಲ್ಲಿಯೂ ಸಿಗೋದಿಲ್ಲ ಎಂದೇ ಹೇಳಬಹುದು. ಇಷ್ಟೊಂದು ಹಣ ಕೊಟ್ಟು ರಾಜರಂತೆ ದರ್ಬಾರ್ ಮಾಡೋಕಾಗದೆ ಹೋದ್ರೂ ಜೀವನಮಾನದಲ್ಲೊಮ್ಮೆ ಈ ಅರಮನೆಯನ್ನ ಕಣ್ತುಂಬಿಕೊಂಡಾದ್ರೂ ಬರಬಹುದೇನೋ. ಸ್ನೇಹಿತರೆ, ಇವಿಷ್ಟು ರಾಜರಂತೆ ಆತಿಥ್ಯವನ್ನ ನೀಡೋ ಜೈಪುರ ಅರಮನೆಯ ಕುರಿತಾದ ಮಾಹಿತಿಯಾಗಿದ್ದು, ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ಇವತ್ತಿನ ಇನ್ಸ್ಪೈರ್ ಕನ್ನಡ ವಿಶೇಷ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.